ದಿನ ನಮ್ಮನೆ ಹೆಣ್ಣುಮಕ್ಳನ್ನು ಕೂಡ ನಾವು ವಾಚ ಕಳಿಸ್ಬೇಕಾದ್ರೆ ಒಮ್ಮೆ ಯೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಅಂಥ ಪರಿಸ್ಥಿತಿ ಇವಾಗ ನಿಜವಾಗ್ಲೂ ನಿರ್ಮಾಣ ಆಗಿದೆ ಈ ಅತ್ಯಾಚಾರಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ ಕಡಿಮೆ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ನಮ್ಮ ಸರ್ಕಾರ ಯಾವಾಗ ಆ ಅತ್ಯಾಚಾರವನ್ನು ಮಾಡ್ತಾರಲ್ಲ ಕಚಡಾ ಕಾಮಕರು ಅಂಥವ್ರ ಮೇಲೆ ಕಟ್ಟುನಿಟ್ಟಾದ ಕ್ರಮವನ್ನು ಜರುಗಿಸುತ್ತೋ ಅಂಥ ಸಮಯದಲ್ಲಿ ನಿಜವಾಗ್ಲೂ ಕೂಡ ಅತ್ಯಾಚಾರ ಕಡಿಮೆ ಆಗಬಹುದು ಅಂತ ಹೇಳಿ ನಮ್ಮ ಒಂದು ಆಲೋಚನೆಗಳು ನಮ್ಮ ಒಂದು ಯೋಚನೆಗಳು ಇನ್ನೂ ಕೂಡ ಸರ್ಕಾರ ಈ ಥರ ಒಂದು ರೂಲ್ಸನ್ನು ತರುತ್ತೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಎದುರನ್ನು ನೋಡ್ತೇವೆ ಆದರೆ ನಮ್ಮ ಆಲೋಚನೆಗಳು ನಮ್ಮ ಒಂದು ಯೋಚನೆಗಳನ್ನ ಸುಳ್ಳು ಮಾಡ್ತದೆ ಸರ್ಕಾರ ಇಲ್ಲಿವರೆಗೂ ಅಂತ ಯಾವುದೇ ರೂಲ್ಸ್ ಬಂದಿಲ್ಲ ಅದರಿಂದಾಗಿ ಏನಾಗ್ತದೆ ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ಇಂಡಿಯಾದಲ್ಲೇ ತಗೊಳ್ಳಿ ಸಾಕಷ್ಟು ಅತ್ಯಾಚಾರಗಳಾಗ್ತವೆ ಎಷ್ಟೋ ಜನರ ಅಮಾಯಕ ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಜೀವನ ಹಾಳಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬರುತ್ತೆ ಮಧ್ಯರಾತ್ರಿಯಲ್ಲಿ ಒಂದು ಮಹಿಳೆ ಯಾವುದೇ ಭಯವಿಲ್ಲದೆ ನಿರಂತರವಾಗಿ ಓಡಾಡಬಹುದು ಅಂತ ಹೇಳಿ ಆ ಸಮಯದಲ್ಲಿ ಎಲ್ಲೋ ಕಿವಿಲ್ ಕೇಳಿ ನೆನಪು ಈಗ ಬೆಳಗ್ಗೆ ಒಂದು ಹುಡುಗಿ ಎಲ್ಲಾದರೂ ಹೋಗ್ತಿದೆ ಅಂದ್ರೂ ಕೂಡ ಹುಡುಗಿ ಎಷ್ಟು ಎದುರಿಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ ಯಾರಾದರೂ ಗಂಡಸರು ಪಕ್ಕದಲ್ಲಿ ಪಾಸಾದ್ರೂ ಸಾಕು ಹಿಂಗೆ ಸೈಡಿಗೆ ಹೋಗ್ಬಿಡ್ತಾರೆ ಹಿಂಗೆ ಆತರ ಒಂದು ನಮ್ಮ ರಾಜ್ಯದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಏಕೆಂದರೆ ಎಷ್ಟೋ ಜನಗಳಿಗೆ ಈ ಥರ ಒಂದು ಅತ್ಯಾಚಾರವನ್ನು ಮಾಡಿ ಅವರನ್ನು ಸಾಯಿಸಿ ಎಲ್ಲ ಇದು ಮಾಡ್ತಾರೆ ಬಟ್ ಆದರೆ ನಾವು ಇದೇ ವೇದಿಕೆ ಮೇಲೆ ನಿಂತ್ಕೊಂಡು ಎಲ್ಲರ ಗಮನಕ್ಕೂ ತರಬೇಕು ಇದನ್ನ ಅಂತ ಹೇಳಿ ಪ್ರತಿ ಸರಿ ಯಾರ ಮೇಲಾದರೂ ಈ ಥರ ಒಂದು ರೀತಿಯಾದ ಒಂದು ಕೆಟ್ಟ ಚಟುವಟಿಕೆಗಳಾದರೆ ನಾವು ಮುಂದೆ ನಿಲ್ತೀವಿ ಮೊದಲು ನಿಲ್ತೀವಿ ಇದನ್ನೆಲ್ಲ ಮೊದಲು ತಡಿಬೇಕು ಅಂತ ಹೇಳಿ ಅವ್ರ ಪರ ಒಂದು ಜಸ್ಟಿಸ್ ಅನ್ನು ಕೇಳ್ತೀವಿ ಜಸ್ಟಿಸ್ ಅನ್ನ ಕೇಳಿದಾಗ ಎಷ್ಟೋ ಕೆಲವೊಂದು ಒಂದು ಎರಡು ಮೂರು ನಾವೇನೋ ಒಂದು ಹತ್ರ ಬಗ್ಗೆ ಮಾತಾಡಿದ್ರೆ ಒಂದೋ ಎರಡಕ್ಕೋ ಮಾತ್ರ ಕೆಲವೊಂದಕ್ಕೆ ಜಸ್ಟಿಸ್ ಸಿಗುತ್ತೋ ಹೊರ್ತು ಇದು ಮಿಕ್ಕಿದ ಕೇಸ್ಗಳೆಲ್ಲ ಹಾಗೆ ಮುಚ್ಚೋಗುತ್ತೆ ಹಾಗೆ ಮುಚ್ಚೋಗುತ್ತೆ ಈ ತರ ಆಗಿದೆ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮತ್ತೊಂದು ರೇಪ್ ಅಂಡ್ ಮರ್ಡರ್ ಆಗಿದೆ ನಿಜವಾಗ್ಲೂ ಇದನ್ನ ಆ ಫೋಟೋಗಳನ್ನ ನೋಡ್ತಾ ಇದ್ರೆ ನಮಗೆ ಅನ್ಸುತ್ತೆ ಇಂಥ ನನ್ನ ಮಕ್ಕಳು ಇದ್ದಾರಾ ಇಂಥ ಕಚಡ ನನ್ನ ಮುಕ್ಳಿದೆ ಅದರ ಗ್ಯಾಂಗ್ ರೇಪ್ ನಾಲ್ಕು ಜನ ಸೇರಿಕೊಂಡು ಈ ಮನುಷ್ಯ ವಾಲ್ಮೀಕಿ ಅನ್ನೋ ಒಂದು ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಮಾಡಿ ನಾಲ್ಗೆಯನ್ನು ಕಟ್ ಮಾಡಿ ಸ್ಪೈನಲ್ ಕಾರ್ಡನ್ನು ಅನ್ನ ಮುರಿದು ಆ ಹುಡುಗಿಯನ್ನು ಅತ್ಯಾಚಾರ ಮಾಡಿದ್ದಾರೆ ಹೌದು ಇದೇ ಇದು ನಮ್ಮ ದೇಶದಲ್ಲೇ ನಡೆದಿರೋದು ಇದು ಬೇರೆ ದೇಶದಲ್ಲೆಲ್ಲೂ ಕೂಡ ನಡೆದಿಲ್ಲ ಇದು ನಮ್ಮ ದೇಶದಲ್ಲೇ ನಡೆದಿರತಕ್ಕಂಥದ್ದು ಇದು ಜೊತೆಗೆ ನಾನೊಂದು ಮಾಡಿದ್ದೆ ನಿಮಗೆ ಏನು ಅಂದ್ರೆ ಆಸನದಲ್ಲಿ ಒಂದು ಭಿಕ್ಷುಕ ಮೇಲೆ ಒಂದು ಅತ್ಯಾಚಾರವನ್ನು ಮಾಡಿ ಒಬ್ಬ ಕಲ್ತಗೊಂಡಿಸ್ತು ಒಂದು ಪರಾರಿಯಾಗಿದ್ದ ಅಂತ ಹೇಳಿ ಅದು ಮಾಡಿದ್ದೆ ದೇವೇದಿಕೆ ಮೇಲೆ ನಿಂತ್ಕೊಂಡು ಮಾಡಿದೆ ನಾನು ಈ ಥರ ಒಂದು ಆಸನದಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಎಷ್ಟೋ ಜನ ಕಮೆಂಟ್ ಬಾಕ್ಸಲ್ಲಿ ಏನಂತ ಹಾಕಿದ್ರಿ ಅಂದರೆ ಅಯ್ಯೋ ಬಿಡೋಗುರು ಈ ಥರ ಆಗ್ತಾ ಇರ್ತವೆ ಅಂತ ಹೇಳಿ ಒಬ್ಬರು ಹಾಕಿದ್ರು ಇನ್ನೆಷ್ಟೋ ಕೆಲವು ಮಂದಿ ನಾನು ಎಲ್ಲರೂ ಅಂತ ಹೇಳ್ತಿಲ್ಲ ಬೇರೆಣಿಕೆ ಜನಗಳು ಮಾತ್ರ ಹೇಳ್ತಿರೋದು ಕೆಲವು ಮಂದಿ ಅಯ್ಯೋ ನಮ್ಮ ಸರ್ಕಾರನೇ ಸರಿ ಅಂತ ಹೇಳ್ತಿದ್ರು ಕೆಲವು ಮಂದಿ ಅಯ್ಯೋ ಇಂಥ ಕಚಡ ನನ್ನ ಮಕ್ಕಳು ಏನಾದರೂ ಯೋಧಿ ಏನು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಏನಾದರೂ ಇಂಥ ನನ್ನ ಮಕ್ಕಳು ಇರಬೇಕಾಗಿತ್ತು ಯೋಗಿ ಆದಿತ್ಯನಾಥ್ ಎಂಥ ಸಿ ಎಮ್ ಅವ್ರು ಏನಾದರೂ ದಿಟ್ಟ ಏನೋ ನಿರ್ಧಾರವನ್ನು ತಗೊಂಡ್ರೆ ಅವ್ರು ಬದಲಾಯಿಸೋದಿಲ್ಲ ಪಟ್ ಅಂತ ಹೇಳಿ ನನ್ನ ಮಕ್ಕಳನ್ನ ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಅಂದರೆ ನಮ್ಮ ರಾಜ್ಯವನ್ನು ಕಂಪೇರ್ ಮಾಡ್ಕೊಂಡು ಬೇರೆ ರಾಜ್ಯದವ್ರ ಒಂದು ಇನ್ಫ್ಲೂಯೆನ್ಸ್ಗಳನ್ನ ತೊಗೊಳ್ತಾ ಇದ್ರು ಅವರು ಕಮೆಂಟ್ ಬಾಕ್ಸ್ನಲ್ಲಿ ಹಾ ಬಟ್ ಆದರೆ ಅಂಥವ್ರಿಗೆ ನಾನು ಹೇಳ್ತಿರೋದು ಕಮೆಂಟ್ ಮಾಡಿದ್ರಲ್ಲ ನನಗೆ ಆ ಥರದವ್ರಿಗೆ ನಾನು ಹೇಳ್ತಿರೋದು ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ಮನೀಷಾ ವಾಲ್ಮೀಕಿ ಅಂಡ್ ಮರ್ಡರ್ ಬಗ್ಗೆ ಇದು ಎಲ್ಲೂ ನಡೆದಿಲ್ಲಪ್ಪ ಎಲ್ಲೂ ನಡೆದಿಲ್ಲ ಸ್ವಾಮಿ ಇದು ಇದು ನಡೆದಿರ್ತಕ್ಕಂಥದ್ದು ಇದು ಉತ್ತರ ಪ್ರದೇಶ ನಿಮ್ಮ ಯೋಗಿ ಆದಿತ್ಯನಾಥ್ ಸಿ ಎಂ ಆಗಿದ್ದಾರಲ್ಲ ಅಂತ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಹೀನಾಯ ಕೃತ್ಯ ಇದು ಹೀನಾಯ ಕೃತ್ಯ ಇದು ವಿಷಯ ಎಷ್ಟನೇ ಆಗಿದ್ದು ಏನು ಅಂದರೆ ಉತ್ತರ ಪ್ರದೇಶದ ಒಂದು ಅತ್ರಾಸ್ ಅಂತಕ್ಕಂಥ ಒಂದು ಊರಿನ ಮನುಷ್ಯ ಅಂತಕ್ಕಂಥವ್ರು ಇಪ್ಪತ್ತು ವರ್ಷದ ಹುಡುಗಿ ಈಕೆ ಹೀಗೆ ಅಮ್ಮನ ಜೊತೆ ಹಸುಗಳಿಗೆ ಹುಲ್ಲಾಕ್ಬೇಕು ಅಂತ ಹೇಳಿ ಹೊಲ್ದ ಹೋಗಿ ಹುಲ್ಲನ್ನು ತರೋಣ ಅಂತ ಹೇಳಿ ಜಮೀನ್ ಕಡೆ ಹೋಗ್ತಾ ನಾಲ್ಕು ಜನ ಆರೋಪಿಗಳು ಅಂದ್ರೆ ಈಗೇನು ಕಸಡ ನನ್ನ ಮಕ್ಕಳು ಈ ರೇಪ್ ಮಾಡಿರ್ತಕ್ಕಂಥವ್ರು ಅಂಥವ್ರುಗಳನ್ನ ಎತ್ತಾಕೊಂಡು ಹೋಗಿ ರೇಪನ್ನು ಮಾಡಿ ಸ್ಪೈನಲ್ ಕಾರ್ಡನ್ನು ಮುರಿದು ನಾಲ್ಗೆನ ಕಟ್ ಮಾಡಿದ್ದಾರೆ ನಾಲ್ಗೆನ ಕಟ್ ಮಾಡಿದ್ದಾರೆ ಅದು ಅವ್ರ ಅಮ್ಮನ ಮುಂದೆನೇ ನಡೆದಿರ್ತಕ್ಕಂಥದ್ದು ಇದು ಅಮ್ಮನ ಮುನ್ನೆನೆ ನಡೆದಿರ್ತಕ್ಕಂಥದ್ದು ಅವ್ರ ಅಮ್ಮನಿಗೂ ಕೂಡ ಹೊಡೆದು ಇವಳನ್ನ ಕರ್ಕೊಂಡು ಹೋಗಿದ್ದಾರೆ ಈ ಎಲ್ಲ ಆದಮೇಲೆ ಆಕೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ಮಾಡಿ ನಿನ್ನೆ ಜೀವವನ್ನ ಬಿಟ್ಟಿದ್ದಾಳೆ ಇದು ಆಕ್ಚುಲಿ ನಿನ್ನೆ ಮೊನ್ನೆದಲ್ಲ ನಡೆದಿರೋದು ಇದು ಇದು ನಡೆದು ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆದಿದೆ ಈ ಕೃತ್ಯ ಬೆಳಕಿಗೆ ಬಂದಿರತಕ್ಕಂಥದ್ದು ಅಥವಾ ದೊಡ್ಡದಾಗಿ ಟ್ವಿಟರಲ್ಲಿ ಅಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ಆಗಿರ್ತಕ್ಕಂಥದ್ದು ನಿನ್ನೆ ಮೊನ್ನೆಯಿಂದ ಯಾಕೆ ಅಷ್ಟು ದಿನ ಏನಾಗ್ತಿತ್ತು ಆಗಿರೋದಿಷ್ಟೇ ಈ ಥರ ಒಂದು ಕೃತ್ಯವನ್ನ ಮಾಡಿದಾಗ ಇಮಿಡಿಯೇಟ್ ಆಗಿ ಅಲ್ಲಿಂದ ಒಂದು ಇನ್ನೂರ ಐವತ್ತು ಕಿಲೋಮೀಟರ್ ದೂರದ ಒಂದು ಆಸ್ಪತ್ರೆಗೆ ತಗೊಂಡೋಗಿ ಸೇರಿಸ್ತಾರೆ ಆ ಹುಡುಗಿ ಇಷ್ಟು ದಿನವೂ ಕೂಡ ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡಿ ಮೊನ್ನೆ ಜೀವವನ್ನ ಬಿಟ್ಟಿದಾಳೆ ಈ ಒಂದು ಕಾರಣಕ್ಕೆ ಸಾಕಷ್ಟು ಸಾಕಷ್ಟು ಪ್ರತಿಭಟನೆಗಳಾಗ್ತಿದೆ ಸಾಕಷ್ಟು ಜಸ್ಟಿಸ್ ಪರ ನಿಂತಿದ್ದಾರೆ ಈ ಮನುಷ್ಯ ಪರ ಜಸ್ಟಿಸ್ ಪರ ನಿಂತಿದ್ದಾರೆ ಎಷ್ಟೋ ಸ್ಟಾರ್ ನಟ ನಟಿಯರು ಕೂಡ ಬಾಲಿವುಡ್ ನಟ ನಟಿಯರು ಕೂಡ ಮನುಷ್ಯ ಬಗ್ಗೆ ಮಾತಾಡ್ತಿದ್ದಾರೆ ಮೇ ಬಿ ಅವ್ರು ಮಾತಾಡಿರೋದ್ರಿಂದ ಇದು ಮೇ ಬಿ ವೈರಲ್ ಆಗಿರ್ತಕ್ಕಂಥದ್ದು ಇದು ಅವ್ರು ಮಾತಾಡ್ಲಿಲ್ಲ ಅಂದ್ರೆ ವೈರಲ್ ಆಗ್ತಿರ್ಲಿಲ್ಲ ಎಷ್ಟೋ ಕೇಸ್ ಕಳ್ತಾರೆ ಇದು ಒಂದು ಕೇಸು ಅಂತ ಹೇಳಿ ಮುಚ್ಚಾಕ್ತಿದ್ರು ಆದ್ರೆ ಒಂದು ನಾವು ಲೆಕ್ಕ ಇಡ್ಕೋಬೇಕಾಗಿರೋದು ಅಥವಾ ನಾವೆಲ್ಲ ತಿಂಕ್ ಮಾಡಬೇಕಾಗಿರೋದು ನಾನು ಹೀಗೆ ಹೇಳೋ ವಿಚಾರದ ಮೇಲೆ ನೀವೆಲ್ಲ ತಿಂಕ್ ಮಾಡ್ಬೇಕೇನು ಅಂತ ಹೇಳಿದ್ರೆ ಆಯಿತು ಒಂದು ಅತ್ಯಾಚಾರವನ್ನು ಎಸ್ಕಾಯ್ತು ಅತ್ಯಾಚಾರವನ್ನು ಎಸಿಕೆ ಆದ್ಮೇಲೆ ಅವಳನ್ನ ಕರ್ಕೊಂಡು ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಗೆ ಸೇರಿಸಿದ ನಂತರ ಆ ಒಂದು ಹೆಣ್ಣು ಮೊನ್ನೆ ಒಂದು ಕೊನೆ ಉಸಿರು ಇಳಿತಾಳೆ ಕೊನೆ ಉಸಿರು ಎಳಿದ ನಂತರ ಅವರ ತಂದೆ ತಾಯಿ ಈಗ ಆಲ್ರೆಡಿ ಅಷ್ಟೊಂದು ನೋವು ಪಟ್ಟಿದ್ದಾರೆ ನನ್ನ ಮಗಳಿಗೆ ಈ ಥರ ಒಂದು ಗ್ಯಾಂಗ್ ರೇಪ್ ಆಗಿದೆ ನನ್ನ ಮಗಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ನನ್ನ ಮಗಳು ನಾಲ್ಗೆಯನ್ನು ಕಟ್ ಮಾಡಿದ್ದಾರೆ ನನ್ನ ಮಗಳು ಬೆನ್ನು ಮೂಳೆಯನ್ನ ಮುರಿದಿದ್ದಾರೆ ಇಷ್ಟೆಲ್ಲ ನೋವು ಇಟ್ಕೊಂಡಿರ್ತಾರೆ ಅವ್ರ ತಂದೆ ತಂದೆ ತಾಯಿ ಜೊತೆಗೆ ಸಂಬಂಧಿಕರು ಈ ಥರ ಎಲ್ಲ ಆದಾಗ ಅವ್ರ ಕೊನೆ ಆಸೆ ಏನಿರುತ್ತೆ ಅವ್ರ ತಂದೆ ತಾಯಿದು ನನ್ನ ಮಗಳನ್ನು ನಾವಾದ್ರೂ ಕೊನೆ ಟೈಮ್ ಕಣ್ತುಂಬ ಕಣ್ತುಂಬ್ಕೊಬೋಣ ನಾವೇ ಅವರು ಅಂತ್ಯ ಸಂಸ್ಕಾರ ಎಲ್ಲ ಮುಗಿಸೋಣ ಅಂತ ಹೇಳಿ ಈ ಥರ ಒಂದು ಆಲೋಚನೆಗಳಲ್ಲಿರ್ತಾರೆ ಆದರೆ ಅಲ್ಲಿನ ಸರ್ಕಾರದ ಒಂದು ಆದೇಶದ ಮೇರೆಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಪೊಲೀಸರು ಅವರ ಅಪ್ಪ ಅಮ್ಮನ್ನ ಒಂದು ಕಡೆ ಕೂಡಾಕಿ ಈ ಒಂದು ಶವವನ್ನು ತಗೊಂಡೋಗಿ ಅವರೇ ಎಲ್ಲೋ ದೂರದಲ್ಲಿ ಪೊಲೀಸವರೇ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡು ಇವರೇನೇ ಪೊಲೀಸವರೇನೇ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸ್ತಾರೆ ಮನುಷ್ಯ ಅವರಿಗೆ ಇದು ಎಲ್ಲೂ ಹೋಗಿದೆ ಇದು ಏನು ನಾವು ಉತ್ತರ ಪ್ರದೇಶವನ್ನು ಏನಂದ್ಕೊಳ್ತೀವಿ ಅಂತ ಹೇಳಿದರೆ ಯೋಗಿ ಆದಿತ್ಯನಾಥ್ ಸಿ ಎಂ ಅಂತ ಹೇಳಿದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಜನರಿಗೆ ಒಳ್ಳೆಯದನ್ನೇ ಬಯಸುವಂತಹ ಮನುಷ್ಯ ಯೋಗಿ ಆದಿತ್ಯನಾಥ್ ಸಿ ಎಂ ಅವರು ಸೊ ಹೀಗಿದ್ದಾಗ ಅದೇ ಸಿ ಎಂ ಅವರ ಒಂದು ರಾಜ್ಯದಲ್ಲೇ ಇಂತಹ ಒಂದು ಹೀನಾಯ ಕೃತ್ಯವನ್ನು ಈ ಥರ ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ನಮಗೆಲ್ಲ ಅನ್ಸುತ್ತೆ ಒನ್ ಟೈಮ್ ಯಾಕಾದರೂ ನಾವು ಈ ರಾಜಕೀಯವನ್ನು ನಾವು ಮದ್ಯಕ್ಕೆ ತಂದ್ವು ಯಾಕಾದರೂ ನಾವು ರಾಜಕೀಯದ ಮೇಲೆ ಅವಲಂಬಿತರಾಗಿದ್ದೀವು ಅಂತ ಹೇಳಿ ನಮಗೆಲ್ಲ ಅನ್ಸುತ್ತೆ ಯಾವ ರಾಜಕೀಯ ಇದ್ರು ಕೂಡ ಯಾವ್ದಿದ್ರು ಕೂಡ ನಮ್ಮ ಮನೆ ಹೆಣ್ಣುಮಕ್ಳಿಗೆ ಏನಾದರೂ ಆ ಥರ ಆಗಿದ್ರೆ ಸುಮ್ಮನೆ ಇರ್ತಿದ್ವಾ ಸುಮ್ಮನೆ ನಿರ್ತಿದ್ವಾ ನಾವು ಅಥವಾ ನಿಮ್ಮ ಮನೆ ಹೆಣ್ಣುಮಕ್ಳಿಗೇನಾದರೂ ಆ ಥರ ಆಗಿದ್ರೆ ಸುಮ್ಮನೆ ಇವಾಗ ಹೇಳ್ತಾರೆ ಅಲ್ಲಿ ನಡೆದಿರ್ತಕ್ಕಂಥ ಇದೆಲ್ಲ ರಾಜಕೀಯ ಕೈವಾಡ ಅದು ಒಂದು ಮುಚ್ಚಾಕುವ ಒಂದು ಹಿನ್ನೆಲೆಯಲ್ಲಿ ಆ ಥರ ಮಾಡಿರ್ತಾರೆ ಪೊಲೀಸವ್ರೆ ಅಲ್ಲಿಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದರೆ ಆ ಪೊಲೀಸರು ಏನು ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು ಅದನ್ನ ಯಾವ ಮಾಧ್ಯಮಗಳಿಗೂ ತೋರಿಸ್ಬಾರ್ದು ಜೊತೆಗೆ ಯಾವ ಜನಗಳನ್ನೂ ಕೂಡ ಹತ್ರ ಬಿಡ್ಕೋಬಾರ್ದು ಅಂತ ಹೇಳಿ ಸುತ್ತಲೂ ಅವರೇ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಿಕೊಂಡು ಅವರೇ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾರೆ ಪಾಪ ಅವರೇ ಅನ್ಸುತ್ತೆ ಅವರಿಗೆ ಅಣ್ಣ ತಂಗಿ ತಮ್ಮ ಅಕ್ಕ ಸಂಬಂಧಿಕರು ಪಾಪ ಎಲ್ಲ ಅವರೇ ಆಗಿ ಮಾಡಿದ್ದಾರೆ ಎಂಥ ಒಳ್ಳೆ ಮನಸ್ಸು ಪೊಲೀಸರದ್ದು ಆ ಜಾಗದಲ್ಲಿ ಆ ಪೊಲೀಸ್ ಅಷ್ಟು ಚಂದಲ್ಲಿ ಯಾರೋ ಮಾಡಿದ್ರಲ್ಲ ಅಂಥವ್ರು ಯಾರಾದರೂ ಮಗಳು ಅಲ್ಲಿ ಮಲಗಿದ್ರೆ ಸುಮ್ಮನೆ ಇರ್ತಿದ್ರಾ ಸುಮ್ಮನೆ ಇರ್ತಿದ್ರ ನಿಜವಾಗ್ಲೂ ಇದನ್ನು ನೆನಪಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಆಗ್ತಿದೆಯಾ ಅಂತದು ನಮ್ಮ ದೇಶ ಒಂದು ಸಾಂಸ್ಕೃತಿಕ ಒಂದು ಯಾವುದೇ ರೀತಿಯಾದ ಒಂದು ಕೆಡುಕು ಇಲ್ಲದೆ ಭಾರತೀಯರು ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೋಬೋದಂಥ ದೇಶ ಇದು ಇವತ್ತಿನ ದಿನ ಇಂತಹ ಒಂದು ವಿಚಾರಗಳು ಇಂತಹ ಒಂದು ಏನು ಈ ಕೃತ್ಯದ ವಿಚಾರಗಳಲ್ಲಿ ತುಂಬಾ ತಲೆ ತೆಗೆಸ್ತಿದೆ ತುಂಬಾ ತಲೆ ತೆಗೆಸ್ತಿದೆ ನಿಜವಾಗ್ಲೂ ಹೇಳ್ತೀನಿ ಇದು ಇಲ್ಲಿಗೆ ಕಡಿಮೆ ಆಗಬೇಕು ಅಂತ ಹೇಳಿದರೆ ಮೊದಲು ನಮ್ಮ ಸಮಾಜದ ವ್ಯವಸ್ಥೆ ಸರಿ ಹೋಗಬೇಕು ಮೊದಲು ನಮ್ಮ ಸಮಾಜದ ಸೇವೆ ಸರಿ ಹೋಗ್ಬೇಕು ಸೇವೆ ಅಂದ ತಕ್ಷಣ ನಾವು ಪ್ರತಿ ವಿಡಿಯೋಗಳಲ್ಲೂ ಕೂಡ ನಾನು ಹೇಳ್ಕೊಂಡು ಬಂದಿದ್ದೀನಿ ಎಷ್ಟೋ ಹೆಣ್ಣು ಮಕ್ಕಳ ಪರವಾಗಿ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ದೀನಿ ಜಸ್ಟಿಸ್ ಫಾರ್ ಮಧು ಜಸ್ಟಿಸ್ ಫಾರ್ ಈಗ ಮನೀಶ್ ಅವರು ಹೀಗೆ ಸಾಕಷ್ಟು ಹೆಣ್ಣುಮಕ್ಕಳ ಬಗ್ಗೆ ನಾನು ಮಾತಾಡಿದ್ದೀನಿ ಆದರೆ ಯಾವುದಕ್ಕೂ ನಮ್ಮ ಏನು ನಾವು ಮಾಡಿದಂತಹ ಪ್ರತಿ ಏನು ಪ್ರಯತ್ನವನ್ನ ಪಟ್ಟಿದ್ವಿ ಅದಕ್ಕೆ ಯಾವುದೂ ಕೂಡ ಪ್ರತಿಫಲ ಸಿಗ್ಲಿಲ್ಲ ಯಾವ ಹೆಣ್ಣುಮಕ್ಕಳಿಗೂ ಕೂಡ ನ್ಯಾಯ ಸಿಗ್ಲಿಲ್ಲ ಎರಡು ದಿವಸ ಮೂರು ದಿವಸ ಕೂಗಾಡ್ತೀವಿ ಆಮೇಲೆ ಅದೇ ಡೌನ್ ಆಗಿಬಿಡುತ್ತೆ ಅದೇ ಮುಚ್ಚೋಗುತ್ತೆ ಮತ್ತೆ ನಾವೇ ಎಬ್ಬಿಸ್ಬೇಕು ಎಲ್ರೂ ಕೂಡ ಮತ್ತೆ ನಾವೇ ಎಬ್ಬಿಸ್ಬೇಕು ಏನಾಗ್ತಿದೆ ನಮ್ಮ ದೇಶದಲ್ಲಿ ಅಂತ ಗೊತ್ತಾಗ್ತಿಲ್ಲ ಆದರೆ ಯಾವಾಗ ಇಂಥ ಕಚಡ ಕಂತ್ರಿ ಕಾಮಕ ನನ್ನ ಮಕ್ಕಳಿಗೆ ಕಟ್ಟುನಿಟ್ಟಾದ ಕ್ರಮವನ್ನ ಈ ಒಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ರೂಲ್ಸ್ ಅಂತ ಹೇಳಿ ತರುತ್ತೋ ಅವತ್ತಿನ ದಿವಸ ನಾನು ಬರೆದು ಕೊಡ್ತೀನಿ ಇಂತಹ ಒಂದು ಅತ್ಯಾಚಾರಗಳ ಸಂಖ್ಯೆಯನ್ನು ಆದಷ್ಟು ನಾವು ಕಡಿಮೆ ಮಾಡ್ಬೋದು ಕಡಿಮೆ ಮಾಡ್ಬೋದು ಎಲ್ಲೋ ನಮ್ಮ ಜನಗಳ ದುಡ್ಡಿನಲ್ಲಿ ತಿಂದ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಒಳ್ಳೆ ಒಳ್ಳೊಳ್ಳೆ ಐಷಾರಾಮಿ ಕಾರ್ಯಗಳಲ್ಲಿ ಓಡಾಡಿಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಸಚಿವರಿಗೆ ಹೇಳ್ತಾ ಇದ್ದೀನಿ ಇದನ್ನ ಯಾರು ನೀವು ಇನ್ಮೇಲೆ ನಿಮ್ಮ ಇಷ್ಟ ಕಮೆಂಟ್ ಮಾಡೋದು ಹೇಗೆ ಮಾಡ್ತೀರಾ ಇಂಥ ಮಾಡ್ತೀರಾ ಬಿಡಿ ನನಗಂತೂ ನೀವು ಕೆಟ್ಟ ಕಮೆಂಟ್ ಮಾಡೇ ಮಾಡ್ತೀರಾ ಅಯ್ಯೋ ನೀನು ಹಂಗೆ ಹೋಗೋ ಹಿಂಗೆ ಹೋಗೋ ಅಂತ ಕಮೆಂಟ್ ಮಾಡೇ ಮಾಡ್ತೀರಾ ನನಗೆ ಅವೆಲ್ಲ ಕಾಮನ್ ಯಾಕೆಂದ್ರೆ ಇಂಥ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವೆಲ್ಲ ಕಾಮನ್ ಯಾಕೆ ನಾಳೆ ದಿವಸ ನಿಮ್ಮನ್ನ ಹೆಣ್ಣು ಮಕ್ಕಳಿಗಾದಾಗ ನಾವೇ ತಾನೇ ಮಾತಾಡೋದು ನಾವೇ ತಾನೇ ಮಾತಾಡೋದು ಅಂತ ಕಮೆಂಟ್ ಮಾಡೋರಿಗೆ ಹೇಳ್ತಾರೆ ಅದು ನಾನು ನಾನು ಆ ಕೃತ್ಯದ ಒಂದು ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಎಷ್ಟೋ ಜನ ಆ ಅತ್ಯಾಚಾರಿಗಳ ಪರ ವಹಿಸ್ಕೊಂಡು ಮಾತಾಡ್ತಿರ್ತಾರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಾಚಾರಿಗಳ ಒಂದು ಪರವಾಗಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ ಮೋಸ್ಟ್ಲಿ ಅತ್ಯಾಚಾರಿಗಳ ಅಣ್ಣನ ತಮ್ಮನೇ ಇರಬೇಕು ಆ ಥರ ಕಮೆಂಟ್ ಮಾಡಿದವರು ನೋಡಿ ನಿಮಗೇನು ಅನ್ಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಸಾಧ್ಯ ಆದರೆ ಇದನ್ನು ನಿಮ್ಮ ಕಡೆ ನಿಮ್ಮ ಎಲ್ರಿಗೂ ಕೂಡ ನೀವು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನಿಮ್ಮ ಕಮೆಂಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ನಾವು ಈ ಥರ ಒಂದು ಹೀನಯ ಕೃತ್ಯವನ್ನು ನಾವು ನೋಡಬಾರ್ದು ನೋಡಬಾರ್ದು ಅಂತ ಹೇಳಿದ್ರೆ ಇದೆಲ್ಲರಿಗೂ ಕೂಡ ತಲುಪಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಬಾಯ್